ಬ್ರೇಕ್ನ ನಂತರ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ದಕ್ಷಿಣ ಏಷ್ಯಾ ಗೇಮ್ಸ್ನಲ್ಲಿ ಭಾರತ ಅರ್ಧಶತಕದ ಸಾಧನೆಯನ್ನ ಮಾಡಿದೆ. ಭಾರತ ತಂಡದ ನಾಲ್ಕನೇ ದಿನದ ಸ್ಪರ್ಧೆಯಲ್ಲಿ 56 ಪದಕಗಳನ್ನು ಗೆದ್ದುಕೊಳ್ಳುವ ಮೂಲಕ ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ತನ್ನ ಪಾರಮ್ಯವನ್ನ ಮುಂದುವರಿಸಿದೆ. ಇದರೊಂದಿಗೆ ಕೂಟದಲ್ಲಿ ಭಾರತದ ಸ್ವರ್ಣ ಪದಕಗಳ ಸಂಖ್ಯೆಯು ಅರ್ಧಶತಕದ ಗೆಲುವನ್ನ ಸಾಧಿಸಿದೆ. ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ಭಾರತವು ತನ್ನದೇ ಆದ ಛಾಪು ಮೂಡಿಸಿದೆ. ಒಂದೇ ದಿನದಲ್ಲಿ ಭಾರತ ಗರಿಷ್ಠ ಪದಕಗಳನ್ನ ಗೆದ್ದಿದೆ. ಭಾರತ ಕೂಟದಲ್ಲಿ 62 ಚಿನ್ನ, 41 ಬೆಳ್ಳಿ ಹಾಗೂ 21 ಕಂಚಿನೊಂದಿಗೆ 124 ಪದಕಗಳನ್ನ ಗೆಲ್ಲುವ ಸಾಧನೆ ಮಾಡಿದೆ. ಸ್ವಿಮ್ಮಿಂಗ್, ವುಶ್, ವೇಟ್ ಲಿಫ್ಟಿಂಗ್ ಮತ್ತು ಅಥ್ಲೆಟಿಕ್ಸ್ನಿಂದ ಭಾರತವು ಹೆಚ್ಚಿನ ಪದಕವನ್ನು ಪಡೆದುಕೊಂಡಿದೆ. ಇದರಲ್ಲಿ ವುಶ್ ವಿಭಾಗದಿಂದಲೇ 7 ಚಿನ್ನದ ಪದಕಗಳು ಭಾರತದ ಖಾತೆಗೆ ಸೇರಿದೆ. ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾರತ ಗರಿಷ್ಠ 11 ಪದಕಗಳನ್ನ ತನ್ನದಾಗಿಸಿಕೊಂಡಿದೆ. ಇದರಲ್ಲಿ 4 ಚಿನ್ನ, 6 ಬೆಳ್ಳಿ ಹಾಗೂ 1 ಕಂಚಿನ ಪದಕವನ್ನ ಗೆದ್ದುಕೊಂಡಿದೆ. ಕರ್ನಾಟಕದ ಎಸ್ಪಿ ಲಿಖಿತ್ ಪುರುಷರ 200 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗವನ್ನ 2:14.67 ಸೆಕೆಂಡ್ ಕ್ರಮಿಸುವ ಮೂಲಕ ಸ್ವರ್ಣದ ಪದಕ ಗೆದ್ರೆ ಧನುಷ್ ಸುರೇಶ್ 2:19.27 ಸೆಕೆಂಡ್ ನಲ್ಲಿ ಬೆಳ್ಳಿ ಪದಕವನ್ನ ಜಯಿಸಿದ್ರು. ಸೌತ್ ಏಷ್ಯನ್ ಗೇಮ್ಸ್ನಲ್ಲಿ ಭಾರತವು 124 ಪದಕಗಳನ್ನ ಗೆದ್ದು ಮೊದಲನೇ ಪಟ್ಟವನ್ನ ಏರಿದ್ರೆ 36 ಚಿನ್ನ, 27 ಬೆಳ್ಳಿ ಹಾಗೂ 38 ಕಂಚಿನೊಂದಿಗೆ 101 ಪದಕಗಳನ್ನ ಗೆದ್ದು ನೇಪಾಳ ಎರಡನೇ ಸ್ಥಾನದಲ್ಲಿದೆ ಹಾಗೂ 17 ಚಿನ್ನ ಸಹಿತ 107 ಪದಕದೊಂದಿಗೆ ಶ್ರೀಲಂಕಾ ಮೂರನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ.